ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ಈಗ ಮತ್ತೋರ್ವ ಆರೋಪಿಯ ಬಂಧನವಾಗಿದೆ. ಜಾರ್ಖಂಡ್ನಲ್ಲಿ ಎಸ್ಐಟಿ ಪೊಲೀಸರು ಆರೋಪಿ ರಿಷಿಕೇಶ್ ದೇವಾಡಿಗರ್ನನ್ನು ಬಂಧಿಸಿದ್ದಾರೆ. 2.5 ವರ್ಷದ ಬಳಿಕ ಆರೋಪಿಯ ಬಂಧನವಾಗಿದ್ದು, ಕೃತ್ಯಕ್ಕೆ ಬಳಸಿದ್ದ 4 ಪಿಸ್ತೂಲ್ಗಳನ್ನು ಈತ ನಾಶಪಡಿಸಿದ್ದ. ಹಾಗಾಗಿ ಸಾಕ್ಷ್ಯ ನಾಶಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈತನನ್ನು ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲಿದ್ದು, ಬಳಿಕ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಬೆಂಗಳೂರಿಗೆ ಕರೆತರಲಿದ್ದಾರೆ. ರಿಷಿಕೇಶ್ ಕೃತ್ಯಕ್ಕೆ ಬಳಸಿದ್ದ ಪಿಸ್ತೂಲ್ಗಳ ಬ್ಯಾರಲ್ ಮತ್ತು ಸ್ಲೈಡ್ಗಳನ್ನು ಬದಲಿಸಿ ಮುಂಬೈ ನಾಸಿಕ್ ಹೈವೇಯ ಉಲ್ಲಾಸ್ ನದಿಗೆ ಎಸೆದು ಸಾಕ್ಷ್ಯ ನಾಶ ಮಾಡಿದ್ದಾರೆ.